ಮಂಗಳೂರಿನಲ್ಲಿ ಜಾರಿ ಮಾಡಿರುವ ವೀಕೆಂಡ್ ಕರ್ಫ್ಯೂ ಅನ್ನು ಮರುಪರಿಶೀಲಿಸುವಂತೆ ಶಾಸಕ ಯುಟಿ ಕಾದರ್ ಒತ್ತಾಯಿಸಿದ್ದಾರೆ. ಮಂಗಳೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರಾಂತ್ಯ ಕರ್ಫ್ಯೂವಿನ ಹಿಂದಿನ ತರ್ಕ ಏನೆಂದು ಅರ್ಥವಾಗುತ್ತಿಲ್ಲ. ಮಧ್ಯಾಹ್ನ 2 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ. ಆದರೆ ಪಾದರಕ್ಷೆ, ಜವಳಿ ಮುಂತಾದ ಇತರ ಅಂಗಡಿಗಳಿಗೆ ಏಕೆ ಅನುಮತಿ ಇಲ್ಲ? ಜಿಲ್ಲಾಡಳಿತವು ಜಿಲ್ಲೆಯಲ್ಲಿ ವಾರಾಂತ್ಯ ಕರ್ಫ್ಯೂ ಅನ್ನು ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು. ರಾತ್ರಿಯ ಸಮಯದಲ್ಲಿ ಸಾಮಾಜಿಕ ಕೂಟಗಳನ್ನು ತಪ್ಪಿಸಲು ರಾತ್ರಿ ಕರ್ಫ್ಯೂ ವಿಧಿಸುವುದು ಉತ್ತಮ. ಆದರೆ ವೀಕೆಂಡ್ ಕರ್ಫ್ಯೂನಿಂದ ಯಾವುದೇ ಪ್ರಯೋಜನವಿಲ್ಲ. ವೀಕೆಂಡ್ ಕರ್ಫ್ಯೂ ಇರೋ ಕಾರಣ ಜನರು ವೀಕೆಂಡ್ ಬದಲು ಶುಕ್ರವಾರ ಅಥವಾ ಸೋಮವಾರದಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಎಂದರು. ಇನ್ನು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿರುವ ನಮ್ಮ ಶಾಸಕರ ಮುಖ್ಯಮಂತ್ರಿಗೆ ವಾರಾಂತ್ಯ ಕರ್ಫ್ಯೂ ಹಿಂಪಡೆಯಲು ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ. ಶಾಸಕರು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸುವ ಮೂಲಕ ಜನರನ್ನು ಸಮಾಧಾನ ಪಡಿಸಲು ಮತ್ತು ಗೊಂದಲ ಸೃಷ್ಟಿಸಲು ಬಯಸುತ್ತಾರೆ ಎಂದು ಆರೋಪಿಸಿದ್ದಾರೆ. ಒನ್ ಡೇ ಫೈವ್ ಡೇಸ್ ಕೆಲಸ ಮಾಡಿ ಒಂದು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಇರುವುದೇ ಒಂದು ಸ್ಯಾಟರ್ಡೆ ಮತ್ತು ಸಂಡೇಸ್. ನೀವು ನೈಟ್ ಗ್ಯಾದರಿಂಗ್ ರಿಸ್ಟ್ರಿಕ್ಷನ್ ಮಾಡಿ, ವೈ ಓನ್ಲಿ ಸ್ಯಾಟರ್ಡೆ ಸಂಡೆ? ಆಲ್ ದಟ್ ಈಸ್ ಯು ರಿಸ್ಟ್ರಿಕ್ಟ್. ನಿಮ್ ಸ್ಯಾಟರ್ಡೆ ಮತ್ತು ಸಂಡೆ ಮಾತ್ರ ಅಲ್ವಾ? ಹಾಂ, ಅದಲ್ಲ ಎಂತ, ಯಾವ ಹೋಟೆಲ್ ಓಪನ್ ಇಲ್ಲ ಒಂದು ಹೇಳಿ ಮಾರ. ಆಗ್ಲಿ, ಅಲ್ಲ ಇಟ್ಸ್ ಓಕೆ. ನಾವಿಲ್ಲ, ನಾವು ಹೇಳುದಿಲ್ಲ. ಈಗ ನೀವು ಹೇಳಿದಾಗ ನಾವು ಒಪ್ತೇವೆ ನಿಮ್ದು. ಆಯ್ತು, ನಾ ಇನ್ನೊಮ್ಮೆ ಹೋಗಿ ನಿಮ್ಗೆ ವಾಟ್ಸಪ್ ಮಾಡಿ ಕಳಿಸ್ತೇನೆ. ಅದೇ ಸರ್, ರೂಲ್ ಶುಡ್ ಬಿ ಇಂಪ್ಲಿಮೆಂಟೆಡ್. ಸೋಷಲ್ಗೆ ಐ ಎಗ್ರಿ, ಸೋಷಲ್ ಎಗ್ರಿ ಅಲ್ಲ ಸೋಷಲ್ಗೆ. ಅದಕ್ಕೆ ವೈ ವೀಕೆಂಡ್ ಆಲ್ ನೈಟ್ ಫ್ರಮ್ 10 ಟು ಮಾರ್ನಿಂಗ್ ಯು ಫುಡ್ ಸೋಷಲ್ ಅಂದ್ರೆ ಕ್ಯಾನ್ಸಲ್ ಮಾಡಿ. ನಮ್ಮ ನಾನು ನೋಡಿದಾಗ ಗೊತ್ತಿಲ್ಲ, ನಾನು ಸ್ವಲ್ಪ ತುಂಬ ಫಂಕ್ಷನ್ ಅಟೆಂಡ್ ಆಗಿಲ್ಲ ಬಂದಿದ್ದೇನೆ. ಔಟ್ ಆಫ್ಟರ್ 9 ಇಲ್ಲ, ನಾನು ಒಂದು ಸ್ಯಾಟರ್ಡೆ ಸಂಡೆ ಇದೆ ಅಂತ ಹೇಳಿ. ಓಕೆ, ಲೆಟ್ ಇಟ್ ಬಿ ಎನಿ ರೂಲ್ಸ್ ಅದು ಇಂಪ್ಲಿಮೆಂಟ್. ಬಟ್ ನೀವು ಬೆಳಿಗ್ಗೆ ಸ್ಯಾಟರ್ಡೆ ಸಂಡೆ ನೀವು ಮಾಡಿ, ಇದ್ರ ದೊಡ್ಡ ಮಟ್ಟದ ಕರ್ಬ್ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ವಿ ಹ್ಯಾಟ್ ಬಿ ವೆರಿ ಕೇರ್ಫುಲ್, ಇದೆಲ್ಲ ಕೂಡ ಇದೆ. ಬಟ್ ಲವ್ ಆ್ಯಂಡ್